ಭಾವನೆಗಳ ಜೊತೆ ಯಾರೂ ಜಾಸ್ತಿ ದಿನ ಆಟಾಡೋಕೆ ಆಗಲ್ಲ, ನಂಬಿಕೆ ದ್ರೋಹ ಮಾಡಬಾರದು ಎಂದು ಬಸವರಾಜ ಮುತ್ತಗಿ ತಿಳಿಸಿದರು. ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧಿಸಿದಂತೆ ಇಂದು ಬೆಳಗ್ಗೆ ನಗರದ ಉಪನಗರ ಪೊಲೀಸ್ ಠಾಣೆಯಲ್ಲಿ ಸಿಬಿಐ ಅಧಿಕಾರಿಗಳ ವಿಚಾರಣೆಗೆ ಹಾಜರಾದ ಬಳಿಕ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನೇ ದಿನೇ ಹೊಸ ಹೊಸ ಸುದ್ದಿಗಳು ಬರುತ್ತಿವೆ. ಹೀಗೆ ಬರುತ್ತಿರುವ ಸುದ್ದಿ ಸುಳ್ಳಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈಗ ಸಿಬಿಐ ವಿಚಾರಣೆ ಹಂತದಲ್ಲಿದೆ, ಇದರ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ. ಇನ್ನು ಸ್ಟೇಷನ್ನಲ್ಲಿ ಹೆಚ್ಚು ವಿಚಾರಣೆ ಇರೋದ್ರಿಂದ ಇವತ್ತು ನನ್ನನ್ನು ಕರೆದಿದ್ದಾರೆ, ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ, ಮತ್ತೆ ಬರುತ್ತೇನೆ ಎಂದು ತಿಳಿಸಿದರು. ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಹೊರಗೆ ಹೇಳಕ್ಕಾಗಲ್ಲ ಸರ್ಗೆ, ಆದ್ರೆ ಇದು ದೇವರಿಂದ ಬಂದಂತ ಸುದ್ದಿ ಸುಳ್ಳಿರಲಿ ಅಂತೇಳಿ ನಾನು ನಿರೀಕ್ಷೆ ಇಟ್ಕೊಂಡಿನಿ. ಬಟ್ ಭಾವನೆಗಳ ಜೊತೆ ಜಾಸ್ತಿ ದಿನ ಯಾರು ಆಟ ಆಡಕ್ಕಾಗಲ್ಲ. ಅಲ್ಲ, ನಿಮ್ಮನ್ನು ಹತ್ತಿಗೆ ಸ್ಕೆಚ್ ಹಾಕಿದ್ರು ಅಂತೇಳಿ ಅದನ್ನ ಹೇಳಿದ್ನಲ್ಲ ಸರ್, ನಾನು ಸುಳ್ಳು ಸುದ್ದಿ ಸುಳ್ಳಿರಲಿ ಅಂತೇಳಿ. ಓಕೆ, ಯಾಕಂದ್ರೆ ಎನ್ಕ್ವೈರಿ ಒಳಗೆ ಇನ್ನೂ ವಿಷಯಗಳು ಸಾಕಷ್ಟು ಇರೋದ್ರಿಂದ ಮತ್ತೆ ಕರೆದಾರಿ ವಾಪಸ್ ಕೆಲವೊಂದು ವಿಷಯಗಳನ್ನ ಹೇಳಕ್ಕಾಗಲ್ಲ. ಬಟ್ ನಾ ಹೇಳೋದು ಇಷ್ಟೇ, ಭಾಳ ಭಾವನೆ ಒಳಗೆ ಬದುಕೇವು ನಿಮ್ಮ ಜೊತೆಗೆ. ಆ ಭಾವನೆಗಳಿಗೆ ನಂಬಿಕೆ ದ್ರೋಹ ಮಾಡಬಾರ್ದು ಅನ್ನೋದೊಂದು ಅಷ್ಟೇ. ಇನ್ನೂ ಎನ್ಕ್ವೈರಿ ಮುಗಿತು ಸರ್, ಮಾತಾಡ್ತೀನಿ.